ನಮ್ಮ ಜಿಲ್ಲೆಯ ಭವಿಷ್ಯ ತೂಗುಯ್ಯಲ್ಲಿದೆ ಅಂತೇಳಿ ಚರ್ಚೆ ಮಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಈ ನಾಡಿನ ಜನತೆ ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಆಶ್ವಾದದಿಂದ ಬಿಜೆಪಿ ಸರ್ಕಾರ ಸಂಬಂಧಿಸಿದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಷಯ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ಇಡೀ ನೀಲಿ ನಕ್ಷೆಯಲ್ಲಿ ಬರೆದಿಡುವಂತ ಒಂದು ದಿನಗಳು ಶುರುವಾಗಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಂತ ವಿಷಯ. ಈ ಶಿವಮೊಗ್ಗ ನಗರ ತಾವು ಗಮನಿಸ್ತಾ ಇದ್ದೀರಿ, ಎಲ್ಲ ರೀತಿಯಾದಂತ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಶಿಕ್ಷಣ ಕೇಂದ್ರಗಳಿರ್ಬೋದು, ಏನು ಬೇಡ ಆ ಸಂದರ್ಭ ನಮ್ಮ ಗ್ರಾಮಾಂತರದಿಂದ ಬಂದಂತ ನೀವು ಇದೇ ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲೋ ನಮ್ಮ ಆ ಮಿಲ್ಗಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದ ಇದ್ರೆ ನಮ್ಮ ಗ್ರಾಮಾಂತರದಿಂದ ಬಂದಂತ ಜನರಿಗೆ ಆಟೋ ಚಾರ್ಜ್ ಉಳಿಯುತ್ತೆ ಅಂತೇಳಿ ಇವತ್ತು ನಮ್ಮ ಕಣ್ಮುಂದೆ ಮೂರು ಬಸ್ ಸ್ಟ್ಯಾಂಡ್ ಅನ್ನ ನೋಡುವಂತ ಒಂದು ಪ್ರಯತ್ನ ಆಗಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಷಯ. ಯಾವ ರೀತಿ ನಮ್ಮ ಶಿವಮೊಗ್ಗ ನಗರಕ್ಕೆ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೆ ಸಂಪರ್ಕ ರಸ್ತೆಗಳು ಯಾವ ರೀತಿ ಅಭಿವೃದ್ಧಿಯಾಗಿದೆ, ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಿದ್ದಿರ್ಬೋದು, ವಿಶೇಷವಾಗಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ನಮ್ಮ ಹೊಳಲೂರು ಸನ್ನೇಸಕೊಪ್ಪ ಕೋಟ್ಮಗ್ಗೆ ಸೇತುವೆ ನಿರ್ಮಾಣ ಏನು ಇತಿಹಾಸದಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥ ಒಂದು ಚರ್ಚೆ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಸುಮಾರು 70 ಕೋಟಿ ರೂಪಾಯಿನ ಕೊಟ್ಟು ಆ ಒಂದು ಸೇತುವೆ ಮಾಡಿದಂಥ ಒಂದು ಪ್ರತಿಫಲವಾಗಿ ಇಡೀ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೆ ಅತ್ಯಂತ ಸೀಮಿತವಾಗಿ ಹತ್ತರಿಂದ ಓಡಾಡುವಂಥ ಒಂದು ಪ್ರಯತ್ನ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಷಯ. ಅಂದರೆ ಈ ರೀತಿ ಪಟ್ಟಿಯನ್ನು ಮಾಡಿದ್ರೆ ಸಾಕಷ್ಟು ಇವತ್ತು ಕೂಡ ಅಭಿವೃದ್ಧಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳೇ ಇವತ್ತು ಕೂಡ ಮುಂದುವರಿತಿರೋದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಷಯ. ಇಂಥ ಒಂದು ದೇಶಭಕ್ತದ ಸಂಘಟನೆಯ ಕಾರ್ಯಕರ್ತರಾಗಿ ನನ್ನಂಥ ಒಬ್ಬ ಪುರಸಭಾ ಸದಸ್ಯರಿದ್ದಂಥ ನನಗೆ ತಾವೆಲ್ಲರೂ ಕೂಡ ಹಿಂದೆ ಲೋಕಸಭೆಗೆ ಆಶ್ವಾದನ ಮಾಡಿ ಕಳಿಸಿದಾಗ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಒಬ್ಬ ಲೋಕಸಭಾ ಸದಸ್ಯರು ಸಂಸತ್ ಸದಸ್ಯರು ಅಂದರೆ ಐಬಿಗೆ ಹೋಗಿ ಭೇಟಿ ಮಾಡಬೇಕು, ಈ ರೀತಿಯಾದಂಥ ಒಂದು ಸಾಮಾನ್ಯ ಜನರ ಮಧ್ಯೆ ಇದ್ದಂಥ ಒಂದು ಚರ್ಚೆಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ಬೆರೆತು ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಸನ್ಮಾನಿಸಿದ ಯಡಿಯೂರಪ್ಪನವರು, ಸನ್ಮಾನಿಸಿದ ಈಶ್ವರಪ್ಪನವರು, ಸನ್ಮಾನಿಸಿದ ಮಂಜಣ್ಣ, ವೇದಿಕೆ ಮೇಲೆ ಹಿರಿಯುವಂಥ ಅನೇಕ ಎಲ್ಲರ ಸಹಕಾರದಿಂದ ಒಂದು ಸೇತುವೆಯಾಗಿ ಕೇಂದ್ರ ಮತ್ತು ರಾಜ್ಯದಿಂದ ಏನೇನು ಅನುದಾನವನ್ನು ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಬೇಕು, ಆ ಸಂದರ್ಭ ಸನ್ಮಾನಿಸಿದ ನಮ್ಮ ಕುಮಾರಸ್ವಾಮಿಯವರು ಆ ಸಂದರ್ಭ ಶಾಸಕರಾಗಿದ್ದರು, ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ವಿ. ಸಾಧನೆ ಮಾತಾಡಬೇಕು, ಮಾತಾಡದೆ ಸಾಧನೆ ಆಗಬಾರ್ದಂತ ಹೇಳಿ ಪಕ್ಷ ನಮಗೆ ಬೆಳೆಸಿದೆ. ಈ ಸಂದರ್ಭ ನಾನು ಇಷ್ಟೇ ಹೇಳೋದು, ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಮತ್ತೊಮ್ಮೆ ನನ್ನ ಸಂಘಟನೆ ಆಶ್ವಾದನ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ನನಗೆ ಕೊಟ್ಟಿದೆ. ಸಮಯ ತುಂಬ ಕಮ್ಮಿ ಇದೆ, ಹಾಗಾಗಿ ಶಕ್ತಿ ಕೇಂದ್ರ ಎಷ್ಟು ಹತ್ತತ್ರ ಬಂದು ನಮ್ಮ ಕಾರ್ಯಕರ್ತರನ್ನ ಆ ಒಂದು ಕೇಂದ್ರಗಳಿಗೆ ಬಂದು ಭೇಟಿಯನ್ನು ಮಾಡೋದು ಪ್ರಯತ್ನ ಮಾಡಬೇಕು ಒಬ್ಬ ಅಭ್ಯರ್ಥಿ ನಾನು ಮಾಡ್ತೀನಿ. ಆದರೆ ಇವತ್ತು ವೇದಿಕೆ ಮೇಲೆ ಆಸೆಯಿಂದ ಜೀವನದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾನಾ ಸ್ಥಾನಗಳನ್ನು ಹೊಂದು ಒಂದು ಅಭಿವೃದ್ಧಿ ಪತ್ರ ತೆಗೆದುಕೊಡುವಂಥ ನಾಯಕರ ಜೊತೆಗೆ ಇವತ್ತು ವೇದಿಕೆಯನ್ನು ಹಂಚಿಕೊಳ್ಳೋಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಬರುವಂಥ ದಿನದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಗೆ ದ್ರೋಹ ಬಗೆದ ರೀತಿಯಲ್ಲಿ ಒಂದು ಸೇತುವೆಯಾಗಿ ಇವರೆಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಪಥದಲ್ಲಿ ಇನ್ನೂ ಹೆಚ್ಚು ಚಾಲನೆ ಕೊಡುವಂಥ ದಿಕ್ಕಿನಲ್ಲಿ ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತೀನಿ. ಮೋದಿಯವರ ಒಂದು ಕೇಂದ್ರದಲ್ಲಿ ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ಕೊಡುಗೆಯಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ನನಗೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ನಾಳೆ 15ನೇ ತಾರೀಕಿಗೆ ಪಕ್ಷ ಆದೇಶ ಮಾಡಿದೆ, ಅವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟರೊಳಗೆ ಪ್ರತಿ ನಮ್ಮ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟು ಯಾವ ರೀತಿ ಒಂದು ಶುಭ ಸಂದರ್ಭದಲ್ಲಿ ವೀಳಿ ಅಂತ ಕೊಡ್ತಾರೆ, ಎಲೆ ಅಡಿಕೆ ತಾಂಬೂಲ ಇಟ್ಕೊಡ್ತಾರೆ, ಅದೇ ರೀತಿ ಇವತ್ತು ಈ ಒಂದು ಅನಿವಾರ್ಯ ಆಗಿ ಬಂದಂಥ ಈ ಒಂದು ಚುನಾವಣೆಯನ್ನು ನಮ್ಮ ಕಾರ್ಯಕರ್ತ ಬಂಧುಗಳು ತಾವು ಈ ಒಂದು ಚುನಾವಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಈ ವೇದಿಕೆ ಮುಖಂಡರ ಮುಖಾಂತರ ಆ ವೀಳ್ಯವನ್ನು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ನಾಳೆ 15ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಬೇಕಾಗಿದೆ. ಬೆಳಗ್ಗೆ ರಾಮಶೆಟ್ಟಿ ಪಾರ್ಕ್ನಿಂದ ಬೆಳಗ್ಗೆ 9:10 ಗಂಟೆಗೆ ನಾವೆಲ್ಲರೂ ಕೂಡ ಮೆರವಣಿಗೆ ಮುಖಾಂತರ ಹೊರಡಬೇಕಾಗತ್ತೆ. 11 ಗಂಟೆಗೆ ನಾಮಪತ್ರ ಸಲ್ಲಿಸುವಂಥ ಒಂದು ಸಮಯ ನಿಗದಿಯಾಗಿದೆ. ನಮ್ಮ ಶಿವಮೊಗ್ಗ ಗ್ರಾಮಾಂತರ ಇರೋದ್ರಲ್ಲಿ ನಮ್ಮ ಶಿವಮೊಗ್ಗ ನಗರಕ್ಕೆ ಅತ್ಯಂತ ಹತ್ತಿರ ಇರುವಂಥ ನಮ್ಮ ಕ್ಷೇತ್ರ, ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೃದಯ ಭಾಗ ಮತ್ತು ಪಕ್ಷದ ಹೃದಯ ಭಾಗವೂ ಕೂಡ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಅಂದರೂ ಕೂಡ ತಪ್ಪಾಗಲಾರದು. ಎಂಥ ಕಷ್ಟ ಸಂದರ್ಭದಲ್ಲೂ ಕೂಡ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕೈ ಹಿಡಿದಿದೆ. ಇವತ್ತು ನಮ್ಮ ವೇದಿಕೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ತಾಲೂಕು ಪಂಚಾಯತ್ ನಮ್ಮದಿದೆ, ಲೋಕಸಭೆ ಸಂಬಂಧಿಸಿದ ಯಡಿಯೂರಪ್ಪನವರಿಗೆ ಶಾಸಕರು ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಇವತ್ತು ಇಡೀ ಜಿಲ್ಲೆಯಲ್ಲಿ
ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಸದಸ್ಯರು ಗೆದ್ದಿದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗಿದೆ. ಎಲ್ಲ ಒಟ್ಟಾಗಿ ಸೇರಿ ಎಲ್ಲ ಹಿರಿಯರ ಒಂದು ಆಶ್ವಾದನೆ ಪಡೆದು ಈ ಒಂದು ಅಭಿವೃದ್ಧಿ ಪಥದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆನ ತೆಗೆದುಕೊಳ್ಳುವಂಥ ಪ್ರಯತ್ನ ಈಗಾಗಲೇ ರೈಲ್ವೆ ಕ್ಷೇತ್ರದಲ್ಲಿ ಇರ್ಬೋದು, ಅನೇಕ ಸಾಧನೆ ನಮ್ಮ ಶಿವಮೊಗ್ಗ ಜಿಲ್ಲೆ ಆಗಿದೆ. ಬರೋದಿಂದಲೂ ಇನ್ನೂ ಅನೇಕ ಯೋಜನೆಗಳನ್ನು ಕಣ್ಮುಂದಿಟ್ಕೊಂಡು ಮೋದಿಜಿಯವರೊಂದು ಆಶೀರ್ವಾದ ಕೇಂದ್ರದ ಒಂದು ಸಹಕಾರದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಆ ಒಂದು ದಿಕ್ಕಲ್ಲಿ ತೆಗೆದುಕೊಂಡಂಥ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 15ನೇ ತಾರೀಕು ತಾವೆಲ್ಲರೂ ಕೂಡ ಬರಬೇಕು. ನಿಮ್ಮ ಸಹೋದರ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ತಾವೆಲ್ಲರೂ ಕೂಡ ಬಂದು ಆಶೀರ್ವಾದನ ಮಾಡಬೇಕು. ಮತ್ತೆ ಬರಬೇಕಾದಾಗ ನಮ್ಮ ಗ್ರಾಮಾಂತರದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಕರ್ಕೊಂಡು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರಿಗೆ ಈ ಒಂದು ಯೋಜನೆ ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದಂಥ ನಮ್ಮ ಬಹುಶಃ ನಾಮಪತ್ರ ಸಲ್ಲಿಸಿದ ನಂತರ ಯಾವುದೇ ದೊಡ್ಡ ಸಭೆಗಳನ್ನು ನಾವು ಮಾಡುವಂಥ ಅಗತ್ಯ ಇಲ್ಲ. ರಾಘವೇಂದ್ರ ಅವರು ಅಭ್ಯರ್ಥಿಯಾಗಿ ಪ್ರತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂಥ ಕಾರ್ಯಕರ್ತನ ಮಾತನಾಡಿಸಿ ಅವರ ಬೆಂಬಲವನ್ನು ಕೋರಿ ಓಡಾಡೋದ್ರೊಳಗಾಗಿ ಚುನಾವಣೆ ಮುಗಿದೋಗುತ್ತೆ. ನಾಳೆ ತೀರ್ಥಹಳ್ಳಿ ಹೊಳೆವನ್ನು ಇದನ್ನು ಮುಗಿಸಿದ್ರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಒಂದು ಸಭೆ ಕಾರ್ಯಕರ್ತರ ಸಭೆ ಮಾಡಿದಂತಾಗುತ್ತೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರ ಬೈಂದೂರು ಸೇರಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಇದ್ದಾರೆ. ಹಿಂದೆಂದೂ ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶಾಸಕರು ಇರಲಿಲ್ಲ. ಆಯಾ ಕ್ಷೇತ್ರವನ್ನು ಆಯಾ ಶಾಸಕರು ಅತ್ಯಂತ ಎಚ್ಚರಿಕೆಯಿಂದ ಯಾರು ನಮ್ಮ ಜೊತೆಗೆ ಬಂದಿರಲಿಲ್ಲ, ವಿಶೇಷವಾಗಿ ಹಿಂದುಳಿದ ವರ್ಗದವರು ಪರಿಶ್ರ ಜಾತಿ ಪರಿಶ್ರ ವರ್ಗ ಈ ಸಮಾಜದ ಬಂಧುಗಳು ಬಣಜಾರ್ ಭೋವಿ ಸಮಾಜದವರು ಇಂಥವ್ರನ್ನ ಮಾತನಾಡಿಸಿ ಅವರೆಲ್ಲರನ್ನ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಬಂದು ಬಿಜೆಪಿಗೆ ವೋಟ್ ಮಾಡಿಸೋದು ಮಾತ್ರ ನಿಮ್ಮ ಕೆಲಸ. ಅದನ್ನು ಎಷ್ಟು ಯಶಸ್ವಿಯಾಗಿ ನಾವು ಮಾಡ್ತೇವೆ ಅದರ ಆಧಾರದ ಮೇಲೆ ಎಷ್ಟು ದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥದ್ದು ನಿಶ್ಚಿತವಾಗುತ್ತೆ. ಈಗಾಗಲೇ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾನು ಪ್ರವಾಸ ಶುರು ಮಾಡಿದ್ದೇನೆ. ಅನಿವಾರ್ಯವಾಗಿ ಚುನಾವಣೆ ಬಂದಿದೆ. ಮೊನ್ನೆ ಎಲ್ಲ ಸರ್ವೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿಂದಿನಗಿಂತ ಹೆಚ್ಚು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಅನ್ನುವಂಥ ಒಂದು ವರದಿಯನ್ನು ನೋಡಿ ಕಾಂಗ್ರೆಸ್ನ ಮುಖಂಡಗಳಲ್ಲಿ ತಲ್ಲಣ ಉಂಟಾಗಿದೆ. 100ಕ್ಕೆ 100 ಮುಂದೆ ಮತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗೋದು ನಿಶ್ಚಿತ. ಆ ಸಮಯದಲ್ಲಿ 23-24 ಸೀಟನ್ನು ನಾವು ಗೆದ್ದು ಡೆಲ್ಲಿಗೆ ನಮ್ಮ MPಗಳನ್ನ ಕರ್ಕೊಂಡು ಹೋಗಬೇಕಾಗಿದೆ. ಈ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪರಿಣಾಮ ಮುಂದೆ ಯಾರೂ ಸಹ ಇಲ್ಲಿ ಧೈರ್ಯವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೇವೆ ಅಂತ ಧೈರ್ಯ ಮಾಡಬಾರ್ದು. ಆ ರೀತಿ ಒಂದು ಗೆಲುವನ್ನು ಸಾಧಿಸೋದಕ್ಕೆ ಇದೊಂದು ಸದಾವಕಾಶ. ಯಾರ ಅಭ್ಯರ್ಥಿ ಆಗ್ತಾರೆ ಯಾರಾದರೂ ಹಾಗೆ ಆಗ್ತಾರೆ, ಆದರೆ ಅಭ್ಯರ್ಥಿ ಯಾರೇ ಆಗಲಿ ನಮ್ಮನ್ನು ವಿರೋಧ ಮಾಡುವಂಥ ಒಂದು ದೊಡ್ಡ ಗುಂಪು ಇದ್ದೇ ಇದೆ. ಅವರನ್ನು ಬೇಕೋ ಬೇಡವೋ ಅವರವ್ರ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಒಗ್ಗಟ್ಟನ್ನು ಕಾಪಾಡಿಕೊಂಡು ಎಲ್ಲ ವರ್ಗದ ಜನರನ್ನ ಜೊತೆ ತಗೊಂಡೋಗ್ಬೇಕಾಗಿದೆ. ನಮ್ಮ ಮೋರ್ಚಾಗಳು ನಾನು ವಿನಂತಿ ಮಾಡ್ತೇನೆ ಮಹಿಳಾ ಕಾರ್ಯಕರ್ತರಿಗೆ, ಪ್ರತಿ ಬೂತಲ್ಲಿ ಒಂದು 20-25 ಜನ ಮಹಿಳಾ ಕಾರ್ಯಕರ್ತ ನೀವು ಗುರುತಿಸ್ಬೇಕು. ಅವರನ್ನ ಈ ಚುನಾವಣೆಯಲ್ಲಿ ಓಡಾಟ ಮಾಡಿಸೋದ್ರ ಮೂಲಕ ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕು. ಈಶ್ವರಪ್ಪನವರು ಹೇಳಿದಂತೆ ಪ್ರತಿ ಬೂತಲ್ಲಿ ಒಂದು 20-25 ಓಟ್ ಹೆಚ್ಚು ಓಟ್ ಕೊಡಿಸುವಂತಹದ್ದು ಅಂದ್ರೆ ಒಂದು 6-8 ಮನೆಗಳು ಯಾರು ಕಾಂಗ್ರೆಸ್ JDSನಲ್ಲಿದ್ದಾರೆ ಅವರನ್ನು ಗುರುತು ಮಾಡಿ ಪಕ್ಷಕ್ಕೆ ಸೇರಿಸ್ಕೊಂಡು ಪಕ್ಷಕ್ಕೆ ಬರಮಾಡಿಕೊಂಡು ಅವರ ಬೆಂಬಲವನ್ನು ಪಡೆಯೋದ್ರ ಮೂಲಕ ದೊಡ್ಡ ಹಂತದಲ್ಲಿ ನಾವು ಲೋಕಸಭೆಯಲ್ಲಿ ಗೆಲ್ಲಬೇಕಾಗಿದೆ.
ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಮಾಡಿರುವಂಥ ಕೆಲಸವನ್ನು ಯಾರೂ ಸಹ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ತಿಳಿಗೇಡುಗಳು ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದೊಂದಿಗೆ ಯಾವ್ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲಿಗೆ ಬೇಕು ಅಂತ ಅದೆಲ್ಲವನ್ನ ಮಾಡಿಸಿದ್ದೇವೆ. ಇನ್ಯಾವುದೇ ಉಳಿದಿದ್ರೂ ಮಾಡಿಸಕ್ಕೆ ನಾವು ಸಿದ್ಧ ಇದ್ದೇವೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಚೈನಾ ಅಮೆರಿಕವನ್ನು ಮೀರಿಸಿ ಮುಂದೆ ದಾಪುಗಳು ಹಾಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಕಾಂಗ್ರೆಸ್ನ ಮುಖಂಡರು ಟೀಕೆ ಮಾಡೋದನ್ನು ನೋಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಉತ್ತರ, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು 24 ಸೀಟ್ ಗೆದ್ದು ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿ ಮಾಡೋಕ್ಕೆ ಕರ್ನಾಟಕದ ಕೊಡುಗೆ ಏನು ಅಂತೇಳಿ ಮಾಡಬೇಕಾಗಿದೆ. ಆದ್ದರಿಂದ ಈ ಚುನಾವಣೆ 3ನೇ ತಾರೀಕು ನಡೀತಾ ಇದೆ, ಹಬ್ಬ ಹರಿದಿನಗಳಿದೆ, ಇದೆಲ್ಲದರ ಮಧ್ಯೆನು ನಾನು ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ಯಾರೋ ಚುನಾವಣೆಯನ್ನು ಹಗುರವಾಗಿ ತಗೊಳ್ದೇನೆ, ನಾವು ಕಾಂಗ್ರೆಸ್ನ ಅಭ್ಯರ್ಥಿಯ ಹೆಸರನ್ನು ಹೇಳಬಾರ್ದು. ಕಾಂಗ್ರೆಸ್ JDS ಮುಖಂಡರನ್ನ ಟೀಕೆ ಮಾಡುವಂತ ಅಗತ್ಯ ಇಲ್ಲ. ನಮ್ಮ ಕೆಲಸ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು, ನಾವು ಮಾಡಿರುವಂತ ಒಳ್ಳೆ ಕೆಲಸ ಹೇಳಬೇಕು, ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಯನ್ನ ಹೇಳೋದ್ರ ಮೂಲಕ ನಾವು ದೊಡ್ಡ ಹಂತದಲ್ಲಿ ಗೆಲ್ಲಬೇಕು. ಈ ಒಂದು ದಿಕ್ಕಿನಲ್ಲಿ ನಾವು ಯೋಚನೆಯನ್ನು ಮಾಡಿದ್ರೆ ಬಹಳ ದೊಡ್ಡ ಹಂತದಲ್ಲಿ ನಾನೇ ಯಾವ ರೀತಿ ಲೋಕಸಭೆಗೆ ಗೆದ್ದಿದ್ದೋ ಅದೇ ರೀತಿ ಜನ ಆಶೀರ್ವಾದ ಮಾಡೋಕ್ಕೆ ಸಿದ್ಧ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಕಾರ್ಯಕರ್ತರು ಒಗ್ಗಟ್ಟಿನ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲವನ್ನು ಹೇಳಿದ್ದಾರೆ. ದೇಶದ ಇವತ್ತಿನ ಪರಿಸ್ಥಿತಿಗಳೇನು, ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗುವಂಥ ಅಗತ್ಯತೆ ಏನಿದೆ, ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸುಧಾರಣೆ ಆಗ್ತಿದೆ, ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಏನೆಲ್ಲ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಈ ದೇಶದ ಜನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಸರ್ಕಾರ ಇದ್ದರೂ ಸಹ ನರೇಂದ್ರ ಮೋದಿಯವರು ಭೇದ ಭಾವನೆಯನ್ನು ಮಾಡಲಿಲ್ಲ, ಯಾವುದೇ ಕೆಲಸಗಾರರು ರಾಜ್ಯಕ್ಕೆ ಬೇಕಿದ್ರು ಸಹ ಅದೆಲ್ಲಕ್ಕೆ ಮಂಜೂರುತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ತಾವು ಅರ್ಥ ಮಾಡಿಕೊಂಡು ಈ ಸಂಗತಿಗಳನ್ನು ಜನರಿಗೆ ತಿಳಿಸೋದ್ರ ಮೂಲಕ ನಮ್ಮ ವಿಚಾರಗಳನ್ನು ಮಾತ್ರ ತಿಳಿಸಿ ಕಾರ್ಯಕರ್ತರ ಮನವೊಲಿಸಿ ಪ್ರತಿಯೊಬ್ಬ ಮತದಾರನ ಮತದಾನ ಕೇಂದ್ರಕ್ಕೆ ಕರ್ಕೊಂಬರುವಂಥದ್ದೇ ದೊಡ್ಡ ಸಾಹಸ ನಿಮ್ಮದು. ಈ ಹಬ್ಬ ಹರಿದಿನಗಳ ಮಧ್ಯೆನೋ ಆ ದಿನ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಬೂತ್ಗಳಲ್ಲಿ ಎಲ್ಲ ಮತದಾರರು ಬಂದು ವೋಟ್ ಮಾಡುವಂತೆ ನೋಡಿಕೊಂಡ್ರೆ ನನಗನ್ಸುತ್ತೆ ನಾನು ಯಾವ ಅಂತರದಲ್ಲಿ ಗೆದ್ದೋ ಅದೇ ಅಂತರದಲ್ಲಿ ರಾಘವೇಂದ್ರ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ತಾಲೂಕಿನ ಅಧ್ಯಕ್ಷರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ಮತ್ತು ಎಲ್ಲ ವ್ಯವಸ್ಥೆ ಕೆಳಭಾಗದಲ್ಲಿ ತಿಂಡಿ ವ್ಯವಸ್ಥೆ ಇದೆ, ಲಘು ಉಪಹಾರ